ಮುಂದೆ 67ನೇ ಕನ್ನಡ ರಾಜ್ಯೋತ್ಸವ ಆಚರಿಸಿ 1ನೇ ತಾರೀಕಿದೆ. ಆದರೆ ಮೊದಲನೇ ಮುಂಚಿತವಾಗಿ ನಾವು ಕನ್ನಡ ಸೊಬಗನ್ನು ನಮ್ಮ ಎಲ್ಲ ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ಅದನ್ನು ಸ್ಫೂರ್ತಿ ತುಂಬಲು ಇವತ್ತೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಾವು ನೆರವೇರಿಸಿದ್ದೀವಿ. ಅದರಲ್ಲಿ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಬಿ ಇ ಓ ಅವರು, ಪತ್ರಿಕಾ ಮಾಧ್ಯಮದವರು, ಶಾಲಾ ಮಕ್ಕಳು ಎಲ್ಲರೂ ಭಾಗವಹಿಸಿದ್ದಾರೆ. ಅದರಲ್ಲಿ ನಮ್ಮ ಏನು ಸರ್ಕಾರಿ ಆದೇಶ ಇತ್ತು ಆ ರೀತಿ 5 ಹಾಡುಗಳನ್ನು ನಾವು ಹಾಡಿ ಕನ್ನಡದ ಸೊಬಗನ್ನು ನಾವು ಹೆಚ್ಚಿಸಿ ಕನ್ನಡವನ್ನೇ ಬಳಸುತ್ತೇವೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳಿ ನಾವು ಇದನ್ನು ಪ್ರತಿಜ್ಞೆ ಮಾಡಿ ನಮ್ಮ ಒಂದು ಈ ವರ್ಷದ ಇಲ್ಲಿ ಎಲ್ಲವನ್ನೂ ಕನ್ನಡವನ್ನೇ ಬಳಸ್ತೇವೆ ಅಂತೇಳಿ ನಾವು ಕರೆದಿರುತ್ತೇವೆ. ಸರ್, ಕನ್ನಡ ಸಂಸ್ಕೃತಿ ಇಲಾಖೆಯವರ ಹಾಗೂ ಸರ್ಕಾರದ ನಿರ್ದೇಶನದಂತೆ ಈ ದಿನ ನಾವು 11 ಗಂಟೆಗೆ ನಮ್ಮ ಜೋರೇ ಕಾಲೇಜ್ ಮಕ್ಕಳು ಮತ್ತು ನಮ್ಮ ಅಕ್ಕಪಕ್ಕ ತಾಲೂಕಿನ ಪಕ್ಕ ಶಾಲೆಗಳ ಶಿಕ್ಷಕರು ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಹಾಗೂ ನಮ್ಮ ತಾಲೂಕು ಪಂಚಾಯತಿ ಇ ಒ ಅಧಿಕಾರಿಗಳು ರಾಜಸ್ಥಾನ ಅವರಿಂದ ಎಲ್ಲರೂ ಸೇರಿ ಇದನ್ನು ನಾವು 11 ಗಂಟೆಗೆ ನಮ್ಮ ಏನು ಕೋಟಿ ಕನ್ನಡ ಗಾನ ಒಂದನ್ನು ಇವುದನ್ನು ನಾವು ಪ್ರಾರಂಭ ಮಾಡಿ ಸುಮಾರು 6 ಕನ್ನಡ ಹಾಡುಗಳನ್ನು ನಾವು ಮಕ್ಕಳಿಂದ ಆಡ್ತೀವಿ ಮತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಎಲ್ಲ ಇಲಾಖೆಯವರು ಹಾಗೂ ಈ ಶಾಲೆಯ ಶಿಕ್ಷಕ ವರ್ಗದವರು ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ನಮ್ಮ ಉದ್ದೇಶದ ಕನ್ನಡ ಪ್ರಮೋದವರು ಹಾಗೂ ಪತ್ರಕರ್ತ ಮಿತ್ರ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಖುಷಿಪಡ್ತಾರೆ. ನಾವೆಲ್ಲರಿಗೂ ನಾನು ಶಿಕ್ಷಣ ಇಲಾಖೆ ವತಿಯಿಂದ ಹಾಗೂ ತಾಲೂಕು ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸಿ